ಪಾವರ್ಟಿ ಎಲಿವೇಷನ್ ಅಲಿವೇಷನ್ ಪ್ರೋಗ್ರಾಮ್ ಇದೆಯಲ್ಲ, ಅದು ಮಾಡಬೇಕಾದ್ರೆ ಮತ್ತೆ ಸೊಸೈಟಿ ಸಮಾಜ ನಿರ್ಮಾಣ ಮಾಡಬೇಕು. ನಿಮಗೆ ಯಾವ ಜಾತಿ ಸ್ವಾತಂತ್ರ್ಯ 76 ವರ್ಷಗಳಾದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಗತಿ ಇದೆ ಅಂತಕ್ಕಂಥ ಗೊತ್ತಾಗಬೇಕಲ್ಲ. ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ಸಮಾಜ ನಾವು ಮಾಡಿದ್ದಲ್ಲ, ಹಿಂದೆ ಮಾಡಿರ್ತಕ್ಕಂಥದ್ದು ಅದು ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಇದೆ. ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ತರಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಮಾಡಬೇಕಾದ್ರೆ ಅಂಕಿಅಂಶಗಳಿರ್ಬೇಕು. ಯಾವ್ಯಾವ ಜಾತಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದು ಅಂಕಿಅಂಶಗಳಿರ್ಬೇಕು. ಅದಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ಆಗ ನಾವು ಮಾಡಿದ್ದು ಅದೇ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದು. ಸೋಶೋ ಎಕನಾಮಿಕ್ ಸರ್ವೆ ಅಂಡ್ ಕಾಸ್ಟ್ ಸರ್ವೆ. ನೋ, ಡೆಫಿನೆಟ್ಲಿ ನಾಟ್. ಇವರು ಹೇಳೋದು ಯಾವಾಗಲೂ ಕೂಡ ನರೇಂದ್ರ ಮೋದಿ ಅವರು ಇನ್ಕ್ಲೂಸಿವ್ ಗ್ರೋತ್ ಅಂತಾರೆ. ಸಬ್ಕ ಸಾಥ್ ಸಬ್ಕ ವಿಕಾಸ್, ಸಬ್ಕ ಸಾಥ್. ಒಬ್ರಿಗೂ ಟಿಕೆಟ್ ಕೊಡ್ತಾರೆ, ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಸಬ್ಕ ಸಾಥ್ ಆಗುತ್ತಾ? ಇನ್ಕ್ಲೂಸಿವ್ ಆಗುತ್ತಾಗ ಸಿ ಹೇಳೋದಕ್ಕೂ ಮಾಡೋದಕ್ಕೂ ಟ್ರೂತ್ ಇರಬೇಕಲ್ಲ. ಫ್ಯಾಕ್ಟ್ಸ್ ಆರ್ ಡಿಫ್ರೆಂಟ್, ಸ್ಟೇಟ್ಮೆಂಟ್ ಈಸ್ ಡಿಫ್ರೆಂಟ್. ಸತ್ಯ ಬೇರೆ, ಅಸತ್ಯ ಹೇಳ್ತಾ ಇದ್ದಾರೆ. ನೋಡಪ್ಪ, ಕಾಂತರಾಜ್ ಇರುವಾಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ, ಅವಾಗ ಕೊಡಕ್ ಬಂದಾಗ ತಗೊಳ್ಳಿಲ್ಲ. ಈಗ ಬೇರೆ ಚೇರ್ಮನ್ ಇದ್ದಾರೆ, ಆ ಚೇರ್ಮನ್ಗೆ ಹೇಳಿದ್ದೀನಿ, ನೋಡಪ್ಪ ಕಾಂತರಾಜ್ ವರದಿ ಹೆಂಗಿತ್ತು ಹಂಗೆ ಮಾಡಿಕೊಡು ಅಂತ. ಅವರು ನವೆಂಬರ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ.